ಏಯ್ ಕಟ್ಟಾಕ್ರೆ ಅವ್ರನ್ನ. ಭಾಗ್ಯ ನಿನ್ಗೇನಾಗಲ್ಲ, ನೀನ್ ಭಯ ಪಡ್ಬೇಡ. ವಿವೇಕ್ ಜಾನು ಟೆನ್ಷನ್ ಮಾಡ್ಕೋಬೇಡಿ. ವಿವೇಕ್ ಜಾನುನ ಕರ್ಕೊಂಡು ಅವ್ರ ಮನೆಗೆ ಬಿಟ್ಪ. ಭಾಗ್ಯ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಮನೆಗೆ ಬರ್ತೇನೆ. ಬಾ ಜಾನು. ಭಾಗ್ಯ ಏನು ಆಗಲ್ಲ. ಏನ್ರಿ ಮಿತ್ರ ಇನ್ನೂ ಬಂದಿಲ್ಲ, ಫೋನ್ ಮಾಡಿದ್ರೆ ತೆಗಿತಾನೂ ಇಲ್ಲ. ಒಂದೊಂದು ನಿಮಿಷ ಕಳೀತಾ ಇದ್ರು ಕೂಡ ಅವನ್ಗೇನಾಯ್ತು ಅನ್ನೋ ಭಯ ನನಗೆ ಹೆಚ್ಚಾಗ್ತಾ ಇದೆ ರೀ. ಅರವಿಂದ ನೀನ್ ಗಾಬರಿ ಆಗ್ಬೇಡ. ಅರವಿಂದ ಮಿತ್ರ ಅಲ್ಲಿ ಬರ್ತಿದ್ದಾನೆ. ನಿಂಗೇನು ಆಗಿಲ್ವಲ್ಲ? ಏನು ಆಗಿಲ್ಲ ಮಾ. ನೀನ್ ಇಷ್ಟೊತ್ತಾದ್ರೂ ಬರ್ತೇ ಇರೋ ಕಾರಣಕ್ಕೆ, ಫೋನ್ ಕೂಡ ತೆಗಿಲಿಲ್ಲ ಅನ್ನೋ ಕಾರಣಕ್ಕೆ ನಿಂಗೆ ಏನಾಗೋಯ್ತು ಏನೋ ಅಂತ ತುಂಬಾ ಹೆದರ್ಕೊಂಡೆ ಕಂದ. ನಿಮ್ಗೆ ಜಾನು ಸಿಕ್ಕಿಲ್ಲ ಮಿತ್ರ? ಸಿಕ್ಕದ್ಲು ಅಜ್ಜಿ, ಜಾನುನ ಹುಷಾರಾಗಿ ವಾಪಸ್ ಕರ್ಕೊಂಡು ಬಂದ್ವಿ. ಅವಳನ್ನ ಮನೆ ಹತ್ರ ಬಿಡೋದಿಕ್ಕೆ ವಿವೇಕ್ ಹೋಗಿದ್ದಾನೆ. ಹೋಗ್ಲಿ ಬಿಡು ಮಿತ್ರ, ಯಾರಿಗೂ ಏನಾಗ್ಲಿಲ್ಲ ಅಲ್ವಾ? ಅಷ್ಟಕ್ಕೂ ಏನಾಯ್ತು ಮಿತ್ರ, ಜಾನ್ನವಿನ ಯಾರು ಕರ್ಕೊಂಡು ಹೋಗಿದ್ದು? ಜಗದೀಶ್. ಅಲ್ಲಿ ಏನ್ ನಡೀತು ಅಂದ್ರೆ, ಏಯ್ ಕಟ್ಟಾಕ್ರೆ ಅವ್ರನ್ನ. ಅಂದ್ರೆ ಇದೆಲ್ಲ ಮಾಡಿದ್ದು ಆ ಜಗದೀಶನೇನಾ? ಹೌದು ಡ್ಯಾಡ್. ಅವನು ನಿನ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿ ತಪ್ಪಿಸ್ಕೊಂಡು ತಿರುಗಾಡ್ತಿದ್ದಾನೆ. ಅವನನ್ನ ಶಾಶ್ವತವಾಗಿ ಜೈಲ್ ಪಾಲ್ ಮಾಡದೆ ಇದ್ರೆ ಬುದ್ಧಿ ಬರಲ್ಲ ಅವನಿಗೆ. ಎಸ್ ಡ್ಯಾಡ್, ಅವನು ನಮ್ಮಿಂದ ತಪ್ಪಿಸ್ಕೊಳಕ್ ಆಗಲ್ಲ, ಖಂಡಿತವಾಗ್ಲೂ ಸಿಕ್ಕಾಕೋತಾನೆ. ಭಾಗ್ಯ ಕೈಗೇನಮ್ಮ ಬ್ಯಾಂಡೇಜು? ಏನಿಲ್ಲ ಮಾವ, ಒಂದು ಚಿಕ್ಕ ಗಾಯ. ಜಾನುನ ಕಾಪಾಡುವಾಗ ಗೊತ್ತಾಗ್ದೇ ಆಗಿತ್ತು. ನಿನ್ಗೇನು ಆಗಿಲ್ಲ ತಾನೆ? ಡ್ಯಾಡ್ ನಿಜ ಹೇಳ್ಬೇಕಂದ್ರೆ ಆ ಗಾಯ ಆಗಿದ್ದು ಜಾನುನ ಕಾಪಾಡಬೇಕಾದ್ರೆ ಅಲ್ಲ. ಭಾಗ್ಯ ನನ್ನನ್ನು ಕಾಪಾಡೋ ಪ್ರಯತ್ನದಲ್ಲಿ ಅವಳಿಗಾಗಿರೋ ಗಾಯ.
ಭಾಗ್ಯ ಏನಾದರೂ ಆ ಕ್ಷಣದಲ್ಲಿ ಅಲ್ಲಿ ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ನಾನು ನಿಜ ಹೇಳಬೇಕು ಅಂದರೆ ನನ್ನ ಪ್ರಾಣನ ಅವಳೇ ಕಾಪಾಡಿತ್ತು. ಅನ್ಕೊಂಡಿದ್ದೆ ಇನ್ನೂ ಈ ತರದ್ದೆಲ್ಲ ಏನು ಹೇಳಿಲ್ವಲ್ಲ ಅಂತ. ಯಾರಿಗಾದ್ರೂ ಸಹಾಯ ಮಾಡೋದಿದ್ರೆ ದುಡ್ಡಿನ ಸಹಾಯ ಮಾಡಬಹುದು, ಹೀಗೆ ಜೀವದಾನ ಮಾಡಬಾರ್ದು. ಅದಲ್ಲ ಚಿಕ್ಕಮ್ಮ, ದೇವ್ಯಾನಿ ಆಂಟಿ ಹೇಳಿದ್ ನಿಜ ಅಲ್ವಾ ಮಿತ್ರ? ನಿನ್ ಪ್ರಾಣಕ್ಕೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಈಗೇನು ಆಗಿಲ್ಲ ತಾನೆ ಮನೀಷಾ? ನೀನೆಲ್ರು ನೋಡ್ಕೊಂಡ ಹಾಗೆ ಎಲ್ರು ನೀನ್ ನೋಡ್ಕೊಳ್ಳಲ್ಲ ಮಿತ್ರ. ಇಂಥದ್ದೇನಾದ್ರೂ ನಡೆಯತ್ತೆ ಅಂತ ಹೆದರ್ಕೊಂಡೇನೆ, ನಿನಗೆ ಹೋಗ್ಬೇಡ ಅಂತ ಹೇಳಿದ್ ನಾನು, ತಡೆಯೋದಕ್ಕೆ ಪ್ರಯತ್ನ ಪಟ್ಟೆ. ಆದ್ರೂ ನೀನ್ ನನ್ನ ಮಾತು ಕೇಳಲಿಲ್ಲ. ಇವಾಗ ನೋಡು, ನಿನ್ ಪ್ರಾಣಕ್ಕೆ ಅಪಾಯ ಆಗ್ತಿತ್ತು. ನನಗ್ ಮೊದ್ಲೇ ಗೊತ್ತಕ್ಕ ಇಂಥದ್ದೆಲ್ಲ ನಡೆಯುತ್ತೆ ಅಂತ. ಯಾಕಂದ್ರೆ ಮಿತ್ರ ಪಕ್ಕದಲ್ಲಿದ್ಲಲ್ಲ ಈ ಭಾಗ್ಯ. ಅವಳ ಪಕ್ಕದಲ್ಲಿದ್ರೆ ಮಿತ್ರಕ್ಕೆ ಅಪಾಯ ತಪ್ಪಿದ್ದಲ್ಲ ಅಂತ ಇನ್ನೊಂದ್ಸಲ ಪ್ರೂವ್ ಆಯ್ತು. ಹೌದಾಂಟಿ, ಭಾಗ್ಯಗೋಸ್ಕರ ಮಿತ್ರ ಹೋಗದೆ ಇದ್ದಿದ್ರೆ ಮಿತ್ರಗೆ ಈ ಪ್ರಾಬ್ಲಮ್ ಆಗ್ತಾನೆ ಇರ್ಲಿಲ್ಲ ಅಂತ. ಮನೀಷಾ ಪ್ಲೀಸ್, ಸುಮ್ಮನೆ ಚಿಕ್ಕ ವಿಷಯನ ದೊಡ್ಡದ್ ಮಾಡ್ತಾ ಇದೀಯ ನೀನು. ಇದು ಚಿಕ್ಕ ವಿಷಯ ಅಲ್ಲ ಮಿತ್ರ. ನಿಂಗೇನಾದ್ರೂ ಆದ್ರೆ ಕುಟುಂಬಕ್ಕೆಲ್ಲ ನೋವಾಗುವಂತ ದೊಡ್ಡ ವಿಷಯ. ನಿಂಗೇನಾಗ ಹೋಗುತ್ತೋ ಅಂತ ಪ್ರತಿ ಕ್ಷಣ ಪ್ರತಿಯೊಬ್ರು ನೋವು ಅನುಭವಿಸುವಂತ ದೊಡ್ಡ ವಿಷಯ. ಮಿತ್ರಂಗೆ ಏನಂದ್ರೆ ಏನ್ ಪ್ರಯೋಜನ ಅಕ್ಕ? ಇವತ್ತು ಈ ತರ ಸ್ಥಿತಿ ತಂದು ಮಿತ್ರನ್ ತಲೆಗೆ ಕಟ್ಟಿದ್ದು ಈ ಭಾಗ್ಯ. ಗೊತ್ತಿದ್ದು ಕೂಡ ಮಿತ್ರನ್ ಪ್ರಾಣನ ಅಪಾಯಕ್ಕೆ ತಳ್ಳಿದ್ದು ಈ ಭಾಗ್ಯ. ದೇವಯಾನಿ ಸಾಕು, ನಿಲ್ಸು. ಅವಕಾಶ ಸಿಕ್ಕಿದೆ ಅಂತ ಹೇಳಿ ಅನವಶ್ಯಕವಾಗಿ ಭಾಗ್ಯನ ಮೇಲೆ ಅಪವಾದ ಹೊರಿಸ್ಬೇಡ. ಇದ್ರಲ್ಲಿ ಅಪವಾದ ಮಾಡೋದೇನಿದೆ ಡ್ಯಾಡಿ? ಚಿಕ್ಕಮ್ಮ ಹೇಳಿದ್ ನಿಜನೇ ಅಲ್ವಾ? ಅಲ್ಲಿ ಭಾಗ್ಯನ್ ತಂಗಿ ಕಿಡ್ನಾಪ್ ಆಗದೆ ಹೋಗಿದ್ದಿದ್ರೆ ಅಣ್ಣಂಗೆ ಈ ಪರಿಸ್ಥಿತಿ ಬರ್ತಿತ್ತ? ಭಾಗ್ಯಗೋಸ್ಕರ ಅಣ್ಣ ಹೆಲ್ಪ್ ಮಾಡಕ್ ಹೋಗದೆ ಇದ್ದಿದ್ರೆ ಇವತ್ತು ಅವ್ನ ಲೈಫ್ ರಿಸ್ಕ್ ಅಲ್ಲಿರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇದೆಲ್ಲ ಭಾಗ್ಯ ಇಂದಾನೆ ಅಲ್ವಾ? ನೋಡಿ ಬಾವಾ, ನೀವು ಅಭಿಮಾನ ಅಣ್ಣು ಅಡ್ಗೋಡಿ ಕಟ್ಕೊಂಡಿದ್ದಕ್ಕೆ ಭಾಗ್ಯ ಇಂದಾನೆ ಈ ಮನೆಗಾಗ್ತಿರೋ ನಷ್ಟ ನಿಮ್ ಕಣ್ಣಿಗೆ ಕಾಣ್ತಿಲ್ಲ. ನೀವು ಅಲ್ಲ ಅಂದ್ರು ಇಲ್ಲ ಅಂದ್ರು ಇವತ್ತು ಈ ಅಪಾಯ ಭಾಗ್ಯದಿಂದನೆ ಮಿತ್ರಂಗಾಗಿರೋದು. ಚಿಕ್ಕತ್ತೆ, ಒಂದ್ ನಿಮಿಷ ನಾನ್ ಮಾತಾಡ್ಬೋದಾ? ನನ್ ತಂಗಿನ ಕಾಪಾಡ್ಕೊಳ್ಳೋಕೆ ನಾನ್ ದುಡ್ಡಿನ ಸಹಾಯ ಕೇಳಿದಷ್ಟೇ, ಯಾರನ್ನೂ ನನ್ ಜೊತೆ ಕರೀಲಿಲ್ಲ. ಹಾಗ್ ನೋಡಿದ್ರೆ ಮಿತ್ರ ಅವ್ರು ಬರ್ತಿದ್ದಾರೆ ಅಂತ ಕೂಡ ನಂಗೆ ಗೊತ್ತಿಲ್ಲ. ಹೌದಮ್ಮ, ನಿನಗೇನು ಗೊತ್ತಿಲ್ಲ? ನಿನಗ್ ಗೊತ್ತಿಲ್ದಿದ್ರು ಎಲ್ಲಾ ಕೆಲ್ಸಾನು ಮಾಡ್ತೀಯ, ಗೊತ್ತಿಲ್ದೇನೆ ಎಲ್ರಿಗೂ ತೊಂದ್ರೇನು ಕೊಡ್ತೀಯ. ಇಲ್ಲಿ ನೋಡಿ ಚಿಕ್ಕತ್ತೆ, ಪ್ರತಿ ವಿಷಯ ನೋಡೋಕೆ ಎರಡ್ ರೀತಿ ಇರುತ್ತೆ. ಒಂದು ಸತ್ಯದ ರೀತಿ, ಇನ್ನೊಂದು ಅಸತ್ಯದ ರೀತಿ. ಎದ್ರಿರೋರ್ ಮೇಲೆ ಆಪಾದನೆ ಮಾಡೋಕೆ, ತಪ್ಪು ಹೊರ್ಸೋಕೆ ಅಸತ್ಯ ದೃಷ್ಟಿಲಿ ನೋಡೋ ಅಷ್ಟು ದಿನಾನು ನೀವು ನಿಜ ತಿಳ್ಕೊಳ್ಳಲ್ಲ.
ನಿಜವಾದ ದೃಷ್ಟಿ ಯಾವ್ದಂತ ತಿಳ್ಕೊಂಡು ನೋಡಕ್ ಶುರು ಮಾಡಿ. ಆಗ ಎಲ್ಲ ಸರಿಯಾಗೆ ಕಾಣುತ್ತೆ. ಈಗ ಮಾಡೋದೆಲ್ಲ ಮಾಡಿದ್ದು ಅಲ್ದೆ ಈಗ ಹೀಗೆ ಕೆಲ್ಸಕ್ಕೆ ಬರ್ದಿರೋ ಲೆಕ್ಚರ್ ಕೊಡ್ತೀಯಾ? ಚಿಕ್ಕಮ್ಮ ಸಾಕು ಮಾಡಿ, ಭಾಗ್ಯದಿಂದ ಯಾವ ಸಮಸ್ಯೆನೂ ಆಗಿಲ್ಲ ನನಗೆ. ನನಗೆ ಭಾಗ್ಯದಿಂದ ಯಾವ ಅಪಾಯನೂ ಆಗ್ಲಿಲ್ಲ. ನಡೀದೇ ಇಲ್ದಿರೋ ಬಗ್ಗೆ ಇಷ್ಟೆಲ್ಲ ವಾದ ಚರ್ಚೆಗಳು ಮಾಡೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ರೆ ಒಳ್ಳೇದು. ಇದನ್ನೆಲ್ಲ ಮನ್ಸಿಗೆ ಹಾಕೋಬೇಡ, ನಿನ್ ಕೈಗೆ ಬೇರೆ ಏಟಾಗಿದೆ, ಸ್ವಲ್ಪ ರೆಸ್ಟ್ ಮಾಡು. ಅರ್ಥ ಆಯ್ತಾ? ನಡಿ. ಮಿತ್ರ ಎಷ್ಟು ಚೇಂಜ್ ಆಗಿದನಂತ ಸಹಾಯ ಮಾಡ್ದ, ಪ್ರಾಣನು ಲೆಕ್ಕಕ್ಕಿಡದೆ ಅವಳ ತಂಗಿನ ಬಿಡಿಸ್ದ, ಸಾಕಾಯ್ತಲ್ವಾ? ಈಗ ಇಷ್ಟು ಅಭಿಮಾನ ತೋರಿಸೋದು ಅಗತ್ಯನ? ಇದನ್ನೇ ಅಡ್ಡ ಇಟ್ಕೊಂಡು ಭಾಗ್ಯ ಸಿಂಪತಿ ಗೇನ್ ಮಾಡ್ತಾಳೆ. ಅವಳು ಹಾಕ್ತಿರೋ ಗಾಳಕ್ಕೆ ಮಿತ್ರ ಬೀಳ್ತಾನೇನೋ ಅಂತ ಅನುಮಾನ ಆಗ್ತಿದ್ಯಕ್ಕ. ಭಾಗ್ಯ ಬೆಲೆ ಏನು ಅಂತ ಮಿತ್ರ ಈಗಲಾದರೂ ತಿಳ್ಕೊಂಡಿದ್ದಾನೆ. ಇನ್ಮೇಲೂ ಸಹ ಹೀಗೆ ಪ್ರೀತಿಯಿಂದ ಭಾಗ್ಯನ ನೋಡ್ಕೋಬೇಕು ಅವನು. ಭಾಗ್ಯನಿಗೆ ಇನ್ನೂ ಹತ್ರ ಆಗಬೇಕು, ಶಾಶ್ವತವಾಗಿ ಅವರಿಬ್ಬರು ಜೊತೆಯಾಗಿ ಒಂದಾಗಿ ಬದುಕಬೇಕು. ಭಗವಂತ ಈ ರೀತಿ ಆಗುವಂತೆ ನೋಡ್ಕೋಬೇಕಾಗಿರೋದು ನೀನೇನಪ್ಪ. ಇದನ್ನೆಲ್ಲ ಮನ್ಸಿಗೆ ಹಾಕೋಬೇಡ, ನಿನ್ ಕೈಗೆ ಬೇರೆ ಏಟಾಗಿದೆ. ಏನಾದ್ರೂ ಹೇಳಿ ಆಂಟಿ, ವಸ್ತುಗಳು ಒಡೆದು ಹಾಕಿದ್ರೆ ಪರಿಸ್ಥಿತಿ ಬದಲಾಗಲ್ಲ ಅಂತ ಏನೋ ಒಂದ್ ಲೆಕ್ಚರ್ ಕೊಡಿ ಕೊಡಿ. ಇಲ್ಲ ಮನೀಷಾ, ನಿನ್ ಪರಿಸ್ಥಿತಿ ಏನು ಅಂತ ನನ್ಗೆ ಅರ್ಥ ಆಗ್ತಿದೆ. ಆ ಗ್ಲಾಸ್ ಚೂರಾದ ಹಾಗೆ ನಿನ್ ಮನಸ್ಸು ಕೂಡ ಚೂರಾಗ್ತಿದೆ ಅಂತ ಗೊತ್ತಾಗ್ತಿದೆ. ಅದಕ್ಕೆ ಏನು ಹೇಳಕ್ಕಾಗ್ತಿಲ್ಲ. ಥ್ಯಾಂಕ್ಸ್ ಆಂಟಿ, ಅಟ್ಲೀಸ್ಟ್ ನೀವಾದ್ರೂ ಅರ್ಥ ಮಾಡ್ಕೊಂಡ್ರಿ. ಮಿತ್ರ ಭಾಗ್ಯ ಜೊತೆ ಅಷ್ಟು ಕ್ಲೋಸ್ ಆಗಿದ್ರೆ, ಅಷ್ಟು ಕೇರ್ ತೋರಿಸ್ತಿದ್ರೆ ನನಗೆಷ್ಟು ಹರ್ಟ್ ಆಗುತ್ತೋ, ನನಗೆಷ್ಟು ಪಾಸಿಟಿವ್ ಫೀಲ್ ಆಗುತ್ತೆ ಅಂತ ಕೂಡ ಮಿತ್ರ ಸ್ವಲ್ಪ ಕೂಡ ಯೋಚನೆ ಮಾಡಲ್ಲ. ನುಚ್ಚು ನೂರಾಗಿರೋ ನನ್ನ ಮನಸ್ಸು ಮೇಲೆ ಅವನ ಹೆಸರೇ ಬರೆದಿದೆ ಅಂತ ಮಿತ್ರ ಅರ್ಥನೇ ಮಾಡ್ಕೋತಿಲ್ಲ. ಅಣ್ಣ ಸಡನ್ ಆಗಿ ಯಾಕೆ ಇಷ್ಟು ಬದಲಾದ ಅಂತ ನಂಗಂತೂ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಅಣ್ಣ ಭಾಗ್ಯನ ಜೊತೆ ಅಷ್ಟು ಸಲಿಗೆಯಿಂದ ಇರೋದು ನಂಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ಹೌದು ಅನ್ಸಿಕಾ, ನಾನು ನೋಡ್ತಾನೆ ಇದ್ದೀನಿ,
ಈ ಮ್ಯಾಗ್ನೆಟ್ಗೆ ಆಕರ್ಷಣೆ ಆಗೋ ಐರನ್ ತರ ಭಾಗ್ಯ ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ರೆ ಸಾಕು, ಮಿತ್ರ ಟಕ್ ಅಂತ ಬಾಗಿನ್ ಕಡೆ ಅಟ್ರಾಕ್ಟ್ ಆಗಿ ಬಾಗಿನ್ಗೆ ಅಂಟ್ಕೊಂಡ್ಬಿಡ್ತಾನೆ. ಅದು ಹೇಗ ಆಂಟಿ? ಭಾಗ್ಯ ಬೇಡ ಅಂದ್ರು ಮತ್ತೆ ಮಿತ್ರ ಯಾಕೆ ಅವಳ ಹಿಂದೆ ಹೋಗ್ಬೇಕು? ಭಾಗ್ಯ ಬೇಡ ಅಂದ್ರು ಕೂಡ ಇವನ್ಯಾಕ ಅವಳ ಹಿಂದೆ ಹಿಂದೆನೆ ಸುತ್ತಬೇಕು? ಇದು ಮಿತ್ರನ್ ತಪ್ಪಲ್ಲ, ಬಾಗಿನ್ ಜಾಣ್ತನ. ಮಿತ್ರ ಬೇಡ ಅನ್ಕೊಂಡ್ಲು ಮತ್ತೆ ಅವನ್ ಬೇಕು ಅಂತ ತನ್ ಕಡೆ ಮಾಡ್ಕೋತಿದ್ದಾಳೆ. ನಮಗ್ ಗೊತ್ತಿಲ್ದೇನೆ ಭಾಗ್ಯ ಏನೋ ಪ್ಲಾನ್ ಮಾಡ್ತಿದ್ದಾಳೆ. ಆದ್ರೆ ಒಂದ್ ಮಾತ್ರ ನಿಜ ಮನೀಷ, ಮಿತ್ರನ್ನ ಹೀಗೆ ಬಿಟ್ರೆ ಹೋಗ್ತಾ ಹೋಗ್ತಾ ಭಾಗ್ಯನ ಹತ್ರ ಆಗೋದು ಗ್ಯಾರಂಟಿ. ನನ್ ಭಯ ಕೂಡ ಅದೇ ಅಲ್ವಾ ಆಂಟಿ, ಕೋರ್ಟ್ ಕೊಟ್ಟಿರೋ ಟೈಮ್ ಮುಗ್ದು ಹೋದ್ರೆ ಭಾಗ್ಯ ಪರ್ಮನೆಂಟ್ ಆಗಿ ಮಿತ್ರ ಜೀವನದಿಂದ ಹೋಗ್ತಾಳೆ ಅಂತ ಅನ್ಕೊಂಡಿದ್ದೆ ಅಲ್ವಾ. ಇನ್ಮೇಲೆ ಈ ಮನೆ ಹತ್ರ ಕೂಡ ಭಾಗ್ಯ ಬರೋ ಅಗತ್ಯ ಇರಲ್ಲ ಅಂತ ತುಂಬಾ ಖುಷಿ ಪಟ್ಟಿದ್ದೆ. ಆದ್ರೆ ಆ ಟೈಮ್ ಮುಗಿಯೋದ್ರೊಳಗೆ ಭಾಗ್ಯ ಮಿತ್ರನ್ನ ತನ್ನ ಬಲೆಗೆ ಹಾಕೋತಾಳೇನೋ ಅಂತ ಈಗ ಭಯ ಆಗ್ತಿದೆ ಆಂಟಿ. ಚಿಕ್ಕಮ್ಮ, ಅಣ್ಣ ಮತ್ತೆ ಭಾಗ್ಯನ್ ಮಧ್ಯೆ ಬೆಳೀತಾ ಇರೋ ಬಾಂಡಿಂಗ್, ಅವರಿಬ್ರು ಮಧ್ಯೆ ಇರೋ ಕ್ಲೋಸ್ನೆಸ್ ಈಗ್ಲೇ ಕಟ್ಟಾಗ್ಬೇಕು. ಇಲ್ದೆ ಹೋದ್ರೆ ಅಣ್ಣ ಮನೀಷಾಗೆ ಸಿಗೋದು ತುಂಬಾನೇ ಕಷ್ಟ ಆಗಬಹುದು. ಕೈಜಾರಿ ಹೋಗುತ್ತೆ ಅಂತ ಗೊತ್ತಿದ್ದು ವ್ಯಾಲ್ಯೂಯಬಲ್ ವಸ್ತುನ ನಾವು ನೋಡ್ತಾ ಕಳ್ಕೊಳ್ಳಲ್ವಲ್ಲ ಮನೀಷ. ಇದು ಕೂಡ ಹಾಗೆ, ದೂರ ಆಗ್ತಿರೋ ಮಿತ್ರನ್ನ ಯಾವ ಪರಿಸ್ಥಿತಿಯಲ್ಲೂ ಕೈಜಾರಕ್ ಬಿಡಬಾರ್ದು. ಆದ್ರೆ ಹೇಗ ಆಂಟಿ, ಏನ್ ಮಾಡಿ ಮತ್ತೆ ಮಿತ್ರನ ಭಾಗ್ಯನ ಬೇರೆ ಮಾಡೋದು? ತಂಪಾಗಿರೋ ಎಣ್ಣೆಗೆ ಎಷ್ಟು ನೀರ್ ಹಾಕಿದ್ರು ವೇಸ್ಟೇ ಮನೀಷ. ಅದೇ ಎಣ್ಣೆ ಚೆನ್ನಾಗ್ ಕಾದ ಮೇಲೆ ನೀರ್ ಹಾಕಿದ್ರೆ ಚಿಟ್ಟಪಟ್ಟ ಅಂತ ಸಿಡಿದು ಹೋಗುತ್ತೆ, ಚರ್ಮ ಸುಟ್ಟೋಗೋ ಹಾಗೆ ಹೊರಗೆ ಸಿಡಿಯುತ್ತೆ. ಈಗ ನಾವ್ ಮಾಡ್ಬೇಕಾಗಿರೋದು ಕೂಡ ಅದೇ. ಹೌದಾಂಟಿ, ನೀವೇನ್ ಹೇಳ್ತಿದ್ದೀರಾ ಅದನ್ನ ನಾನು ಒಪ್ಕೋತೀನಿ. ಮತ್ತೆ ಭಾಗ್ಯನ ಮನೆಯವರೆಲ್ಲರೂ ಹೇಟ್ ಮಾಡೋ ಪರಿಸ್ಥಿತಿ ಬರ್ಬೇಕು. ಭಾಗ್ಯ ಮುಖ ನೋಡಿದ್ರೆ ಛೀ ಅನ್ನೋ ಸ್ಟೇಜ್ಗೆ ಈ ಮನೆಯವರು ಹೋಗ್ಬೇಕು. ಎಸ್ ಮನೀಷ, ಆ ಪರಿಸ್ಥಿತಿನ ಈಗ ನಾವೇ ತರಬೇಕು. ಆಗ್ಲೇ ಮಿತ್ರನ್ ಜೀವನದಿಂದ, ಈ ಮನೆ ನೆರಳಿಂದ ಭಾಗ್ಯ ಶಾಶ್ವತವಾಗಿ ದೂರ ಆಗೋದು. ಶಾಲು, ನಿನ್ನ ಅಪ್ಪ ಇಲ್ಲೇ? ಇಲ್ಲಿ ಎಲ್ಲಾದ್ರೂ ಇರ್ಬೇಕಮ್ಮ. ಅಮ್ಮ, ಜಗದೀಶ್ ಏನಾದ್ರೂ ಕಾಲ್ ಮಾಡಿದ್ನ? ಭಾಗ್ಯ ಬೇಕು, ಭಾಗ್ಯ ನಾಸ್ತಿ ಬೇಕು ಅಂತ ಹಠ ಹಿಡಿದು ಕೂತಿದಾನಲ್ಲ, ಇನ್ನು ಅದ್ ಸಿಗೋ ತನಕ ಅವನ್ ಮಲ್ಗಲ್ವೆ ನಮ್ 10 ಲಕ್ಷನೂ ಕೊಡಲ್ಲ. ಮತ್ತೆ ಏನ್ ಮಾಡೋದಮ್ಮ? ನಾನೇ ಅವನ್ ಇದ್ ಕಡೆ ಹೋಗಿ ಹೇಳಿದ ಮಾತಿನ ಪ್ರಕಾರ ನಮ್ ಪಾಲ್ ಕೊಡು ಅಂತೀನಿ. ಏನು, ನೀನ್ ಹೋಗ್ತಿದ್ಯಾ? ಹೌದೇ, ಇನ್ನು ನಾವ್ ಲೇಟ್ ಮಾಡಿದ್ರೆ ಇಲ್ಲಿ ಬರೋ ಅದೃಷ್ಟ ದೇವತೆ ಅಲ್ಲಿಂದಲ್ಲೇ ಹೋದ್ರು ಹೋದ್ಲು, ಅದಕ್ಕೆ ನಾನೇ ಅಲ್ಲಿಗೆ ಹೋಗಿ ನಮ್ ಪಾಲ್ನ ತಗೊಂಡ್ ಬಂದ್ಬಿಡ್ತೀನಿ. ಜಾನು, ಬಂದೆ ಅಮ್ಮ. ಏನು ಇಷ್ಟು ಬೇಗ ಬಂದೆ? ಅದ್ ಹೇಗ್ ಬಂದೆ ಅಮ್ಮ? ಅದೇನೆ ಹಾಗೆ ಕೇಳ್ತಿದ್ಯಾ? ವಾಪಸ್ ಬಂದಿದ್ ಇಷ್ಟ ಇಲ್ದಿರೋ ಹಾಗೆ. ಅದೇನಿಲ್ರಿ, ಗಾಬರಿಯಲ್ಲಿ ಏನ್ ಮಾತಾಡೋದು ಅಂತ ಗೊತ್ತಾಗ್ದೆ ಏನೇನೋ ಹೇಳ್ಬಿಟ್ಟೆ. ಜಾನು ಕಾಣಿಸ್ದೇ ಇದ್ದಾಗ ಪಡಬೇಕಾಗಿರೋ ಗಾಬರಿ, ವಾಪಸ್ ಬಂದಾಗ ಗಾಬರಿ ಪಡೋದೇನು? ಅಬ್ಬ ಸರಿ ಬಿಡ್ರಿ, ನೀವ್ ಕೇಳೋ ಪ್ರಶ್ನೆಗೆಲ್ಲ ನನ್ನ ಹತ್ರ ಉತ್ತರ ಎಲ್ಲ ಇಲ್ಲ. ಜಾನು, ನೀನು ಕ್ಷೇಮವಾಗಿದ್ಯ, ಮನೆಗೂ ಬಂದಾಯ್ತು, ನಮ್ಗದೇ 10 ಲಕ್ಷ. ಅಮ್ಮ ಜಾನು, ನೀನ್ ಕಾಣಿಸ್ದೆ ಹೋಗಿದ್ದಕ್ಕೆ ಎಲ್ರು ಎಷ್ಟು ಒದ್ದಾಡಿದ್ವಿ ಗೊತ್ತಾ? ಯಾರಿಗೂ ಕೈ ಕಾಲೇ ಆಡ್ಲಿಲ್ಲ.
ಒಂದು ಸ್ವಲ್ಪ ಹೊತ್ತು ಉಸಿರೇ ನಿಂತೋದಂಗಾಗಿತ್ತು. ಅಮ್ಮ ಜಾನು, ನಿಂಗೇನು ಆಗಿಲ್ಲ ಅಲ್ವಾ ಅಮ್ಮ? ಏನೂ ಆಗಲಿಲ್ಲ ಚಿಕ್ಕಪ್ಪ. ನಿಜಕ್ಕೂ ಏನಾಯ್ತಮ್ಮ?